ಮಿತ್ರರೆ ನಮಸ್ಕಾರ. ನಾವಿವತ್ತು ಸ್ತ್ರೀಯರಿಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ನೋಡೋಣ. ಮತ್ತೆ ಇದಕ್ಕೆ ನಾನು ಎವಿಡೆನ್ಸ್ ಆಗಿ ವೆಂಕಟಾಚಲೆ ಅವಧೂತರ ಒಂದು ಜೀವನ ಚರಿತ್ರೆಯಲ್ಲಿ ಬರುವಂತಹ ಅಧ್ಯಾಯ 16 ಅವರು ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಹೇಳಿದ್ದಾರೆ, ಅದನ್ನ ರೆಫರೆನ್ಸ್ ಆಗಿ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿತ್ರರೆ, ಮೊದಲನೇದಾಗಿ ಅವರು ಹೇಳುವಂತದ್ದೇನೆ, ಸ್ತ್ರೀ ಜನ್ಮ ಪುರುಷ ಜನ್ಮಕ್ಕಿಂತ ಶ್ರೇಷ್ಠ ಅಂತ ಹೇಳಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಎಷ್ಟೋ ಜನ ಹೆಣ್ಮಕ್ಳು ಅನ್ಕೊಂತಾರೆ ಹುಟ್ಟಿದ್ರೆ ಗಂಡಾಗ ಹುಟ್ಟಬೇಕು ಅಂತ ಹೇಳ್ಬಿಟ್ಟು, ಬಟ್ ಇನ್ ರಿಯಾಲಿಟಿ ಅದು ಡಿಫ್ರೆಂಟ್ ಇದೆ. ಇನ್ನ ಎರಡನೆಯದಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದನ್ನ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಅದೇನಂತ ಹೇಳಿದ್ರೆ ಸ್ತ್ರೀಯರಿಗೆ ಅವರು ಮಾಡುವ ಯಾವುದೇ ಪುಣ್ಯ ಕಾರ್ಯಗಳು ಅವರ ಹಸ್ಬೆಂಡ್ ಗೆ ಹೋಗೋದಿಲ್ಲ, ಬಟ್ ಹಸ್ಬೆಂಡ್ ಮಾಡಿದ್ರೆ ಇನ್ ರಿಟರ್ನ್ 50% ಗ್ರಾಜುಯಲಿ ಹೊರಟೋಗುತ್ತೆ ಅವ್ರ ವೈಫ್ ಗಳಿಗೆ. ಇನ್ನ ಮೂರನೇದಾಗಿ, ನಮ್ಮ ಗ್ರಂಥಗಳು ಸಾಕಷ್ಟು ರೀತಿಯ ಪ್ರಾಯಶ್ಚಿತ ಕರ್ಮಗಳನ್ನ ಹೇಳ್ತವೆ, ಈ ರೀತಿ ಮಾಡಿದ್ರೆ ಇದ್ ಮಾಡ್ಕೋಬೇಕು ಅಂತ. ಆದ್ರೆ ಅವಧೂತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಪ್ರಾಯಶ್ಚಿತ ಕರ್ಮಗಳು ಕೂಡ ಇರೋದಿಲ್ಲ ಅಂತ ಹೇಳಿ. ಅದಕ್ಕೇನೆ ಹೇಳಿರೋದೇನಂತ ಹೇಳಿದ್ರೆ, ಹೆಂಡತಿ ತಪ್ಪು ಮಾಡಿದ್ರೆ ಅದ್ರ ಇಷ್ಟು ಪರ್ಸೆಂಟ್ ಆ ಪಾಪದಲ್ಲಿ ಗುಂಡನ್ ಹೊರಟೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆಕೆಯನ್ನ ಟೇಕ್ ಕೇರ್ ಮಾಡಬೇಕಾಗಿದ್ದು ಆಕೆಯ ಗಂಡನ ಕರ್ತವ್ಯ ಅಂತ ಹೇಳಿ. ಬಟ್ ಈ ದರದ ಕೇಸ್ ಏನಾಗುತ್ತೆ ಅಂದ್ರೆ, ಆಕೆ ತಪ್ಪು ಮಾಡಿದ್ರೆ ಆಕೆಯ ಮಕ್ಕಳ ಮೇಲೆ ಅದು ಪ್ರಭಾವ ಬರುತ್ತೆ. ಇವರು ಕೂಡ ಅದನ್ನ ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ, ಮಕ್ಕಳ ಗುಣನಡುವಿಕೆಯಲ್ಲಿ ಸ್ತ್ರೀಯರ ಅಥವಾ ತಾಯಿಯ ಅಂಶ ಹೆಚ್ಚು ಜಾಸ್ತಿ ಇರುತ್ತೆ ಅಂತ ಅನ್ನುವಂಥದ್ದು. ಸೊ ಇದಿಷ್ಟು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಟೆಕ್ನಿಕಲ್ ಪಾಯಿಂಟ್ಸ್. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ, ಮುಕ್ತಿ ಹೊಂದೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದಾವೆ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳು ಇದನ್ನ ಅನುಸರಿಸಿ ಸಾಧಿಸ್ಕೊಳ್ಬಹುದು. ಆದ್ರೆ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಅವ್ರಿಗೆ ಅವರ ಸ್ತ್ರೀ ಧರ್ಮ ಅಥವಾ ಪತಿವ್ರತ ಧರ್ಮ ಅನ್ನುವಂಥದ್ದು ಒಂದು ಬರುತ್ತೆ. ಅದೇನಂತ ಹೇಳಿದ್ರೆ, ಅವರ ಹಸ್ಬೆಂಡ್ ಮತ್ತೆ ಹಸ್ಬೆಂಡ್ ಫ್ಯಾಮಿಲಿಯನ್ನ ಟೇಕ್ ಕೇರ್ ಮಾಡುವಂಥದ್ದು. ಸೊ ಇನ್ ಜನರಲ್ ಆಗಿ ನ್ಯಾಚುರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಎಲ್ಲಾ ಸ್ತ್ರೀಯರು ಬೈ ಬರ್ತ್ ಕರ್ಮಯೋಗವನ್ನ ತಂದಿರ್ತಾರೆ ಮತ್ತು ಭಕ್ತಿಯೋಗವನ್ನು ತಕ್ಕ ಮಟ್ಟಿಗೆ ತಂದಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಹೆಣ್ಮಕ್ಳು ಇಮೋಷನಲ್ ಬೀಯಿಂಗ್ಸ್ ಅಥವಾ ಇಮೋಷನಲ್ ಕ್ರಿಯೇಚರ್ಸ್ ಅಂತ ಹೇಳ್ಬೋದು. ಸೊ ಅವರು ಆ ಇಮೋಷನ್ ನ ರೈಟ್ ವೇಲಿ ಟರ್ನ್ ಮಾಡಿದ್ದೆ ಆದ್ರೆ ಪುರುಷರಿಗಿಂತ ಬೇಗ ಮುಕ್ತಿಯ ಕಡೆ ಹೊರಟೋಗ್ತಾರೆ. ಮತ್ತು ಸಾಕಷ್ಟು ಹೆಣ್ಮಕ್ಳು ಅವರ ಫ್ಯಾಮಿಲಿಗೋಸ್ಕರ ದುಡಿತಾ ಇರ್ತಾರೆ, ಅದು ವಿತೌಟ್ ರೆವಿನ್ಯೂ, ಜಸ್ಟ್ ಫಾರ್ ದ ಲವ್. ದಟ್ ಇಟ್ ಸೆಲ್ಫ್ ಇಸ್ ಎ ಭಕ್ತಿ ಯೋಗ. ಸೊ ಅದನ್ನೇ ಅವರು ಕೂಡ ಹೇಳೋದು, ಯಾವಾಗ ಹೆಣ್ಣು ಮಕ್ಕಳ ಡಿವೋಷನ್ ಅವ್ರ ಗಂಡನ್ ಕಡೆ ಹೋಗುತ್ತೆ, ಸೊ ಅವರು ನ್ಯಾಚುರಲ್ ಆಗಿ ಮುಕ್ತಿ ಕಡೆ ಹೊರಟೋಗ್ತಾರೆ. ಬಟ್ ಇವತ್ತಿನ ಕಾಲಕ್ಕೆ ಈಕ್ವಾಲಿಟಿ ಅದು ಇದು ಎಲ್ಲ ಬಂದಿರೋದ್ರಿಂದ ಎಷ್ಟೋ ಜನ ಇದನ್ನ ಒಪ್ಪೋದಿಲ್ಲ. ಬಟ್ ಇನ್ ರಿಯಾಲಿಟಿಯಲ್ಲಿ ವೆಂಕಟಾಚಲ ಯಾವುದೂತ್ರ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಮದುವೆ ಆಗಿರೋ ಹೆಣ್ಣು ಏನೇ ಮುಕ್ತಿ ನಿಯಮಗಳನ್ನ ಪಾಲಿಸಿದ್ರು ಅವಳ ರೆಸ್ಪಾನ್ಸಿಬಿಲಿಟಿಯಲ್ಲಿ ಅವಳು ಫೇಲ್ ಆಯಿತು ಅಂತ ಹೇಳಿದ್ರೆ, ಅದು ಸ್ತ್ರೀ ಧರ್ಮ ಪಾಲಿಸುವುದರಲ್ಲಿ ಅವಳು ಫೇಲ್ ಆಯಿತು ಅಂತ ಹೇಳಿದ್ರೆ, ಆಕೆಗೆ ಮುಕ್ತಿ ಉಂಟಾಗೋದಿಲ್ಲ ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ, ಆ ಅಹಂ ಅನ್ನುವಂಥದ್ದು ನಾವು ಸರ್ವಿಸ್ ಮಾಡಿದಾಗ್ಲೇನೆ ಅದು ಹೋಗುವಂಥದ್ದು. ಅದಕ್ಕೇನೆ ಪುರುಷರಿಗೆ ತಂದೆ ತಾಯಿಗಳು ದೇವರಾಗ್ತಾರೆ. ಹೇಗೆ ಸ್ತ್ರೀಗೆ ಗಂಡ ದೇವರಾಗ್ತಾನೋ ಹಾಗೆ ಪುರುಷರಿಗೆ ತಂದೆ ತಾಯಿಗಳು ದೇವರಾಗ್ತಾರೆ. ಸೊ ಯಾವಾಗ ಆಸ್ ಎ ಮ್ಯಾನ್ ಅವರ ಪೇರೆಂಟ್ಸ್ ಅನ್ನ ಟೇಕ್ ಕೇರ್ ಮಾಡೋದಿಲ್ವ, ಆಗ ಆತ ಏನೇ ಸಾಧನೆಯನ್ನ ಸ್ಪಿರಿಚುಯಾಲಿಟಿಯಲ್ಲಿ ಮಾಡಿದ್ರು ಆತ ಮುಕ್ತಿಯ ಕಡೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಮಿತ್ರರೆ, ನೀವು ಸಾಕಷ್ಟು ಗುರುಚರಿತ್ರೆಗಳನ್ನ ಓದಿದ್ರೆ ನಿಮ್ಗೆ ಅದರಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ, ಏನಾದ್ರೂ ಡೆಬ್ಟ್ಸ್ ಗಳಿತ್ತು ಅಂತ ಹೇಳಿದ್ರೆ, ಅಂದ್ರೆ ಏನಾದ್ರೂ ಋಣಗಳು ಅಥವಾ ಸಾಲಗಳು ಈ ರೀತಿ ಇತ್ತು ಅಂತ ಹೇಳಿದ್ರೆ, ಗುರುಗಳು ವಾಪಸ್ ಕಳಿಸಿ ಈ ಕೆಲಸವನ್ನ ಮಾಡಿ ಮುಗಿಸಿ ಬಾ, ಅಂದ್ರೆ ಈ ಋಣವನ್ನ ತೀರಿಸ್ಕೊಂಡ್ ಬಾ, ಆಮೇಲೆ ನಾನು ನಿನಗೆ ಉಪದೇಶ ಕೊಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಗುರುಚರಿತ್ರೆಯನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒನ್ಸ್ ನೀವು ರೆಸ್ಪಾನ್ಸಿಬಿಲಿಟಿಯನ್ನು ಎತ್ಕೊಂಡ್ರೆ ಅದನ್ನ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಪಿರಿಚುಯಲ್ ಪ್ರೋಗ್ರೆಸ್ ಆಗೋದಿಲ್ಲ, ಈ ಕಡೆ ಮೆಟೀರಿಯಲ್ ಪ್ರೋಗ್ರೆಸ್ಸೂ, ಅಂದ್ರೆ ನಿಮ್ ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಎಷ್ಟೊಂದು ಜನ ಸಾಕಷ್ಟು ವರ್ಷಗಳಾಯ್ತು ಅಂತ ಹೇಳಿದ್ರು ಒಂದಿಷ್ಟು ಸ್ಪಿರಿಚುವಲ್ ಪ್ರೋಗ್ರೆಸ್ ಆಗೋದಿಲ್ಲ ಅವ್ರು ಎಷ್ಟನ್ನೇ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಅವರಲ್ಲಿರುವಂತಹ ಕೆಲವೊಂದಿಷ್ಟು ಋಣಗಳೇನಿರ್ತವೆ ಆ ಡೆಪ್ಟ್ ಪೇ ಆಫ್ ಆಗಬೇಕಾಗಿರುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಅಷ್ಟು ಸುಲಭವಾಗಿ ಮುಕ್ತಿ ಉಂಟಾಗೋದಿಲ್ಲ. ಸೊ ಅಟ್ ದ ಎಂಡ್ ಆಫ್ ದ ಡೇ, ಒಂದು ಹೆಣ್ಣು ಏನೇ ಮಾಡಲಿಲ್ಲ ಅಂತ ಅಂದ್ರು, ಜಸ್ಟ್ ಆಕೆಯ ಹಸ್ಬೆಂಡ್ ಕಡೆ ಆಕೆ ಡಿವೋಷನ್ ಇತ್ತು ಅಂತ ಹೇಳಿದ್ರೆ, ಆಟೋಮೆಟಿಕಲಿ ಆಕೆಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಇನ್ನ ಆಸ್ ಎ ಮ್ಯಾನ್, ಒಬ್ಬ ಪುರುಷ
ಆತನ ಪೇರೆಂಟ್ಸ್ ಗೆ ಡಿವೋಟೆಡ್ ಆಗಿದ್ದ ಅಂತ ಹೇಳಿದ್ರೆ ಆತನಿಗೆ ನ್ಯಾಚುರಲಿ ಮುಕ್ತಿ ಸಿಗುತ್ತೆ. ಮಿತ್ರರೇ ಇದನ್ನ ನೀವು ಕೃಷ್ಣ ಮತ್ತು ಪುಂಡಲೀಕ ಎನ್ನುವಂತ ಭಕ್ತನ ನಡುವೆ ನಡೆದಂತ ಸಂಭಾಷಣೆಯಲ್ಲಿ ನೋಡಬಹುದು. ಹೇಗೆ ಪುಂಡಲೀಕ ಕೇವಲ ತನ್ನ ತಂದೆ ತಾಯಿಗೆ ಅವನ ಲೈಫ್ ಅನ್ನು ಡಿವೋಟ್ ಮಾಡ್ಕೊಂಡಾಗ ಶ್ರೀಕೃಷ್ಣ ಕೂಡ ಅವನ ಮನೆ ಹತ್ರ ಬರ್ತಾನೆ ಮತ್ತು ಪುಂಡಲೀಕ ತನ್ನ ತಂದೆ ತಾಯಿಯನ್ನ ಸೇವೆ ಮಾಡುವವರೆಗೂ ಆತ ಬಾಗಲಲ್ಲಿ ಕಾಯ್ತಾನೆ. ಗೆಳೆಯರೇ ಈ ಫುಲ್ ಸ್ಟೋರಿ ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ನೀವು ಸರ್ಚ್ ಮಾಡಬಹುದು. ಮಿತ್ರರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.